ಇನ್ನು ಹಪ್ಪಳ ಕರಿಯೋದಕ್ಕೆ ಜಾಸ್ತಿ ಎಣ್ಣೆ ಬೇಡವೇ ಬೇಡ. ಬರೀ ಒಂದು ಚಮಚ ಎಣ್ಣೆಯಿಂದ ಮನೆಯಲ್ಲಿರುವವರಿಗೆಲ್ಲ ಹಪ್ಪಳವನ್ನು ಕರಿಯಬಹುದು. ಆಶ್ಚರ್ಯ ಆಗ್ತಾ ಇದೆಯಾ? ಹೌದು, ಹಪ್ಪಳ ಕರಿಯುವ 3 ಸೂಪರ್ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಹಪ್ಪಳ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಆದರೆ ಈ ಹಪ್ಪಳ ಕರಿಯುವಾಗ ತುಂಬಾ ಎಣ್ಣೆ ವೇಸ್ಟ್ ಆಗುತ್ತೆ. ಹಾಗೆ ಜಾಸ್ತಿ ಎಣ್ಣೆಯಲ್ಲಿ ಕರಿದ ವಸ್ತುಗಳು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ನಿಮಗೂ ಈ ಸಮಸ್ಯೆ ಆಗ್ತಾ ಇದೆಯಾ? ನಿಮ್ಮ ಮನೆಯಲ್ಲೂ ಸುಮ್ಮನೆ ಎಣ್ಣೆ ವೇಸ್ಟ್ ಆಗ್ತಾ ಇದೆಯಾ? ಹಾಗಿದ್ರೆ ಈ 3 ಟಿಪ್ಸನ್ನು ನೀವು ತಿಳಿದಿರಲೇಬೇಕು. ಜಾಸ್ತಿ ಎಣ್ಣೆ ವೇಸ್ಟ್ ಆಗೋದು ತಪ್ಪುತ್ತೆ, ಹಾಗೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದರೆ ಹಪ್ಪಳ ಕರಿಯುವ ಸೂಪರ್ ಟಿಪ್ಸ್ಗಳನ್ನು ತಿಳಿಯೋಣ. ಜಾಸ್ತಿ ಎಣ್ಣೆ ಬೇಡ, ಬರೀ 2 ಚಮಚ ಎಣ್ಣೆ ಇದ್ದರೆ ಸಾಕು, ಮನೆಯವರಿಗೆಲ್ಲ ಸಾಕಾಗುವಷ್ಟು ಹಪ್ಪಳವನ್ನು ಕರಿಯಬಹುದು. ಈ ಸೀಕ್ರೆಟ್ ಟಿಪ್ಸ್ ನೋಡೋಣ, ಬನ್ನಿ. ಹಪ್ಪಳ ತೊಗೊಳ್ಳಿ, ಇದನ್ನು ಫೋಲ್ಡ್ ಮಾಡಿ 4 ಪೀಸ್ ಮಾಡ್ಕೊಳ್ಳಿ. ಏನಿದು ಹಪ್ಪಳನ ಮುರಿತಾ ಇದ್ದೀನಿ ಅನ್ಕೊತಿದ್ದೀರಾ? ಅದೇ ಸೂಪರ್ ಟಿಪ್ಸ್. ಇವಾಗ ಹೀಗೆ ಒಗ್ಗರಣೆ ಸೌಟಿರುತ್ತಲ್ಲ, ಅದನ್ನು ತೊಗೊಳ್ಳಿ. ಇದಕ್ಕೆ 2 ಚಮಚ ಎಣ್ಣೆನ ಹಾಕಿ ಎಣ್ಣೆಯನ್ನು ಬಿಸಿಯಾಗೋದಕ್ಕೆ ಬಿಡಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಇವಾಗ ಈ ಹಪ್ಪಳದ ಚೂರುಗಳನ್ನು ಇದಕ್ಕೆ ಹಾಕಿ. ನೋಡಿ, ಒಂದೊಂದೇ ಹಪ್ಪಳದ ಚೂರನ್ನು ಈ ರೀತಿ ಹಾಕಿ ಹಪ್ಪಳನ ಕರೀರಿ. ನೋಡಿ, ಹಪ್ಪಳ ರೆಡಿಯಾಯಿತು. ಜಾಸ್ತಿ ಎಣ್ಣೆ ಬೇಡ, ಬರೀ 2 ಚಮಚ ಎಣ್ಣೆಯಲ್ಲೇ ಹಪ್ಪಳನ ಕರಿಬೋದು. ಸುಮ್ಮನೆ ಎಣ್ಣೆ ವೇಸ್ಟ್ ಆಗೋದು ಕೂಡ ತಪ್ಪುತ್ತೆ. ಮನೆಯವರಿಗೆ ಎಷ್ಟು ಬೇಕು ಅಷ್ಟು ಹಪ್ಪಳನ ಈ ರೀತಿಯಾಗಿ ಕರಿಯೋದ್ರಿಂದ ತುಂಬಾ ಎಣ್ಣೆ ಪೋಲಾಗೋದು ತಪ್ಪುತ್ತೆ, ಉಳಿತಾಯನೂ ಆಗುತ್ತೆ. ನೋಡಿ, ಅರ್ಧ ಬಾಣಲಿಯಷ್ಟು ಎಣ್ಣೆ ಹಾಕಿ ಕರೆದ್ರೆ ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತೆ. ಅದರ ಬದಲು ಈ ರೀತಿ ಹಪ್ಪಳನ ಕರಿಯೋದ್ರಿಂದ ಉಳಿತಾಯನೇ ಜಾಸ್ತಿ. ಇನ್ನು ಜಾಸ್ತಿ ಎಣ್ಣೆನ ಹಾಕಿ ಈ ಹಪ್ಪಳನ ಕರೆದಾಗ ಏನು ಮಾಡ್ತೀವಿ? ಈ ಹಪ್ಪಳ ಕರೆದ ಮೇಲೆ ಆ ಎಣ್ಣೆನ ಎತ್ತಿಟ್ಬಿಡ್ತೀವಿ, ಮತ್ತೆ ಆ ಎಣ್ಣೆಯಲ್ಲೇ ಪದೇ ಪದೇ ಹಪ್ಪಳನ ಕರಿತಾ ಇರ್ತೀವಿ. ಇದು ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ. ಈ ರೀತಿ ಕರಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಉಳಿತಾಯನೂ ಆಗುತ್ತೆ. ನೆಕ್ಸ್ಟು, ಈ ರೀತಿ ಹಪ್ಪಳನ ತೊಗೊಳ್ಳಿ, ಹಪ್ಪಳಕ್ಕೆ ಒಂದು ಕೆಲವು ಹನಿ ಎಣ್ಣೆನ ಈ ರೀತಿ ತಿಟ್ಕೊಳ್ಳಿ. ನೋಡಿ, ಜಾಸ್ತಿ ಎಣ್ಣೆ ಹಾಕಬೇಕಾಗಿರೋ ಅವಶ್ಯಕತೆ ಇಲ್ಲ. ಇವಾಗ ಗ್ಯಾಸ್ ಮೇಲೆ ಈ ರೀತಿ ಹಪ್ಪಳದ ಎರಡೂ ಬದಿ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಸುಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಹಾಗೆಯೇ ಈ ಸ್ಮೋಕಿ ಫ್ಲೇವರ್ ಕೂಡ ಹಪ್ಪಳದಲ್ಲಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಮನೆಯಲ್ಲಿ ದೊಡ್ಡವರಿದ್ರೆ ಈ ರೀತಿ ಹಪ್ಪಳನ ತಯಾರಿಸ್ಕೊಡಿ, ತುಂಬಾ ಹೆಲ್ತ್ಗೂ ಒಳ್ಳೆಯದು. ಇನ್ನು ಕೊನೆಯದಾಗಿ, ನಿಮಗೆ ಎಣ್ಣೆನೇ ಬೇಡ, ಈ ರೀತಿ ಹಪ್ಪಳನ ಎರಡೂ ಬದಿಗೆ ಸುಟ್ಕೊಂಡ್ರೆ ಸಾಕು. ಗ್ಯಾಸ್ ಫ್ಲೇಮ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ಆದರೆ ನೀವು ಪದೇ ಪದೇ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಸುಟ್ಟೋಗುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಹಪ್ಪಳ ತಯಾರಾಯಿತು. ಈ ರೀತಿ ಮಾಡೋದ್ರಿಂದ 1 ಸ್ಪೂನ್ ಎಣ್ಣೆ ಅಲ್ಲ, 1 ಹನಿ ಎಣ್ಣೆನೂ ಬೇಕಾಗೋದಿಲ್ಲ. ನೋಡಿದ್ರಲ್ಲ, ಭಾರಿ ಉಳಿತಾಯದ ಟಿಪ್ಸ್ ಇದು, ನಿಮ್ಮ ಹೆಲ್ತ್ ದೃಷ್ಟಿಯಿಂದ ಕೂಡ, ಹಾಗೆ ಎಣ್ಣೆ ವೇಸ್ಟ್ ಆಗೋದು ಕೂಡ ಇದರಿಂದ ತಪ್ಪುತ್ತೆ. ಮತ್ತೆ ಮತ್ತೆ ಅದೇ ಕರಿದ ಎಣ್ಣೆಯನ್ನು ಬಳಸುವುದು ಕೂಡ ತಪ್ಪುತ್ತೆ. ಈ ಹಪ್ಪಳ ಕರಿಯುವಂಥ 3 ಸೂಪರ್ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.